ನಮಸ್ತೆ ಸ್ನೇಹಿತರೆ, ಕ್ವಿಕ್ ಸುದ್ದಿಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ ಅನ್ನೋದು ಶುರುವಾಗಿ 16 ಮಂದಿ ಮನೆಯೊಳಗಿದ್ದಾರೆ ಅಂತಲೇ ಹೇಳ್ಬೋದು. ಕಳೆದ ವಾರವಷ್ಟೇ ಯಮುನಾ ಅವರು ಎಲಿಮಿನೇಟ್ ಆಗಿದ್ರು. ಆದರೆ ಈ ವಾರ ಮನೆಯಿಂದ ಹೊರಬರುವವರು ಯಾರು ಎಂಬಂತಹ ಕುತೂಹಲ ನೋಡುಗರಲ್ಲಿ ಇದ್ದೇ ಇದೆ. ಈ ಬಾರಿ ಮನೆಯಿಂದ ಹೊರಗಡೆ ಬರುವಂತಹ ಸ್ಪರ್ಧೆಯನ್ನು ಗುರುತಿಸುವುದೇ ಕಷ್ಟ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಎಲ್ಲರೂ ಒಂದೇ ರೀತಿಯಲ್ಲಿ ಗುರುತಿಸ್ಕೊಳ್ತಾ ಇದ್ದಾರೆ. ಹೀಗಾಗಿ ಈ ವಾರ ಮನೆಯಿಂದ ಹೊರಗಡೆ ಹೋಗುವಂತಹ ಸ್ಪರ್ಧೆ ಯಾರೆಂಬುದು ಎಲ್ಲರ ಪ್ರಶ್ನೆಯಾಗಿತ್ತು. ಆದರೆ ಇದೀಗ ಅದಕ್ಕೆ ಉತ್ತರ ಸಿಕ್ಕಿದೆ. ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಆದ್ದರಿಂದ ಸ್ವಲ್ಪವೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೌದು ಸ್ನೇಹಿತರೆ, ಈ ವಾರ ಕೂಡ ಬಿಗ್ ಬಾಸ್ ಮನೆ ಮಂದಿ ನಾಮಿನೇಟ್ ಆಗಿದ್ದಾರೆ. ನಾಮಿನೇಷನ್ನಿಂದ ಪಾರಾಗುವುದಕ್ಕೆ ಬಿಗ್ ಬಾಸ್ ನೀಡಿದ ಟಾಸ್ಕ್ಗಳನ್ನು ಆಡಿ ನಾಮಿನೇಟ್ನಿಂದ ಪಾರಾಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅದರಲ್ಲೂ ನಾಮಿನೇಟ್ ಆದವರ ಪರವಾಗಿ ಬೇರೊಬ್ಬರು ಟಾಸ್ಕ್ ಆಡಿ ಗೆದ್ದು ಅವರನ್ನು ಬಚಾವ್ ಕೂಡ ಮಾಡ್ತಾ ಇದ್ದಾರೆ. ಆದರೆ ಈ ವಾರ ಆ ರಿಸ್ಕ್ ಇರುವುದಿಲ್ಲ ಅಂತ ಅನ್ಸುತ್ತೆ. ಶನಿವಾರ ಮತ್ತು ಭಾನುವಾರ ಕಿಚ್ಚನ ಪಂಚಾಯಿತಿ ನಡೆದು ಭಾನುವಾರದಂದು ಒಬ್ಬ ಸದಸ್ಯರು ಎಲಿಮಿನೇಟ್ ಆಗ್ತಾ ಇದ್ರು. ಆದರೆ ಈ ವಾರ ಯಾರೂ ಕೂಡ ಮನೆಯಿಂದ ಹೊರಗೆ ಬರುವುದಿಲ್ಲ ಅಂತಲೇ ಹೇಳ್ಬೋದು. ಅದಕ್ಕೆ ಕಾರಣವು ಬಿಗ್ ಬಾಸ್ ಆಗಿದೆ. ವಾರ ಆರಂಭದಲ್ಲಿಯೇ ನಾಮಿನೇಷನ್ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಬಳಿಕ ಪ್ರತಿದಿನ ರಾತ್ರಿ ವೋಟಿಂಗ್ ಲೈನ್ ಆನ್ ಆಗ್ತದೆ. ಆಗ ಜನ ವೋಟ್ ಮಾಡಿ ತಮಗೆ ಬೇಕಾದವರನ್ನ ಸೇವ್ ಮಾಡಬಹುದು. ಆದರೆ ಈ ವಾರ ವೋಟಿಂಗ್ ಲೈನ್ ಓಪನ್ ಆಗಿಲ್ಲ. ಅದನ್ನು ಕೂಡ ವಾಹಿನಿಯೇ ಬಿತ್ತರ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಹೀಗಾಗಿ ಈ ವಾರ ಯಾರೂ ಕೂಡ ಎಲಿಮಿನೇಟ್ ಆಗಲ್ಲ ಅಂತ ಹೇಳಲಾಗ್ತಾ ಇದೆ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನಷ್ಟು ಬಿಗ್ ಬಾಸ್ನ ಲೈವ್ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.